ಹೈದರಾಬಾದಿನ ನಾಚಾರಾಂ ಪ್ರದೇಶ. ಅದು 11:30. ಗಂಡ ಆಫೀಸಿಗೆ ಹೋದವನು ಒಂದು ಇಂಪಾರ್ಟೆಂಟ್ ಲೆಟರ್ ನ ಮನೆಯಲ್ಲಿ ಬಿಟ್ಟು ಹೋದ ಕಾರಣ ವಾಪಸ್ಸು ಮನೆಗೆ ಬಂದಾಗ ಯಾರದೋ ಗಂಡಸರ ಚಪ್ಪಲಿ ಮನೆಯ ಬಾಗಿಲ ಎದುರು ಕಂಡಿತ್ತು. ಆ ಸಮಯದಲ್ಲಿ ನನ್ನ ಮನೆಯಲ್ಲಿ ಯಾರು ಬಂದಿದ್ದಾರೆ ಅಂತ ಅನುಮಾನ ಪಟ್ಟ ಗಂಡ ಮನೆಯ ಪಕ್ಕದಲ್ಲಿರುವ ಕಿಟಕಿಯಿಂದ ಮೆಲ್ಲಗೆ ನೋಡಿದ್ದಾನೆ. ಆ ಕಿಟಕಿಯಿಂದಲೇ ತಮ್ಮ ಬೆಡ್ರೂಮ್ ಕೂಡ ಕಾಣಿಸುತ್ತಿತ್ತು. ತಮ್ಮ ಬೆಡ್ರೂಮ್ ನಲ್ಲಿ ಅವನ ಹೆಂಡತಿ ಇನ್ನೊಬ್ಬರ ಜೊತೆ ನೋಡಿ ಕ್ಷಣಕಾಲ ಮೈಯಲ್ಲಿ ಕರೆಂಟ್ ಹೋದ ಹಾಗೆ ಆಗಿತ್ತು. ಆಮೇಲೆ ಆ ವ್ಯಕ್ತಿ ಮನೆಯ ಒಳಗೆ ಹೋಗಿ ಏನು ಮಾಡಿದ ಅಂತ ಗೊತ್ತಾದಾಗ ಅದನ್ನು ನೋಡಿ ಪೊಲೀಸರೇ ಕ್ಷಣಕಾಲ ಮೂರ್ಛೆ ಹೋಗಿದ್ದರು. ಹೌದು ಸ್ನೇಹಿತರೆ, ಇಂತಹ ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತಾನೆ ಇರುತ್ತವೆ. ಇದಕ್ಕೆ ಕಾರಣ ಗಂಡ ಹಾಗೂ ಹೆಂಡತಿಯ ನಡುವೆ ಇರುವ ವ್ಯತ್ಯಾಸಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು. ಯಾಕೆ ಹಾಗೂ ಯಾವ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಳ್ಳುತ್ತಾಳೆ, ಹಾಗೆ ಮಾಡಲು ಕಾರಣಗಳೇನು ಅನ್ನೋದು ಕೂಡ ಮುಖ್ಯವಾಗಿರುತ್ತದೆ. ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯಲು ಋಷಿ ಮಹರ್ಷಿಗಳಿಂದಲೇ ಸಾಧ್ಯವಾಗದೆ ಹೋದಾಗ ಹುಲ ಮಾನವರಾದ ನಮಗೆ ತಿಳಿಯುವುದಂತೂ ಅಸಾಧ್ಯವಾದ ಮಾತು. ಆದರೆ ಸೋಲೊಪ್ಪಿಕೊಳ್ಳದ ವಿಜ್ಞಾನಿಗಳು ಈ ಬಗ್ಗೆ ಆಳವಾದ ಸಂಶೋಧನೆ ನಡೆಸಿದರೂ ಹೆಣ್ಣಿನ ಮನಸ್ಸಿನಾಳಕ್ಕೆ ಬಿಡಿ ಮೇಲ್ಪದರವನ್ನು ಕೂಡ ದಾಟಲು ಸಾಧ್ಯವಾಗಿಲ್ಲ. ಹೆಣ್ಣು ಅಂದರೆ ಮಾಯೆ ಎಂದು ಪುರಾಣದಲ್ಲಿಯೇ ಹೇಳಲಾಗಿದೆ. ಶತಮಾನಗಳಿಂದಲೂ ಗಂಡಿಗೆ ಅರ್ಥವಾಗದಂತಹ ಇವಳ ಚಂಚಲ ಮನಸ್ಸು ಒಂದು ರಹಸ್ಯವಾಗಿಯೇ ಉಳಿದಿದೆ. ಅದಕ್ಕೆ ಅಲ್ಲವೇ ಹಿರಿಯರು ಹೇಳಿದ್ದು, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದರೂ ನೀವು ಗುರುತಿಸಬಹುದು. ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಅಸಾಧ್ಯವಾದಂತಹ ಮಾತು. ಆದರೆ ಒಂದು ಹೆಣ್ಣು ಒಂದು ಗಂಡಿನಲ್ಲಿ ಏನನ್ನು ಬಯಸುತ್ತಾಳೆ ಅನ್ನೋದು ಕೂಡ ತುಂಬಾನೇ ಮುಖ್ಯ. 1999 BBC ನಡೆಸಿದ ಒಂದು ಸರ್ವೆ ಪ್ರಕಾರ ಒಂದು ಹೆಣ್ಣು ತಾನು ಮದುವೆಯಾಗುವಂತಹ ಗಂಡಿನಲ್ಲಿ ಏನು ಬಯಸುತ್ತಾಳೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ವರದಿಯ ಪ್ರಕಾರ ಸುಮಾರು 48,560 ಮಹಿಳೆಯರನ್ನ ಈ ಸಂದರ್ಭದಲ್ಲಿ ಸಂದರ್ಶನ ಮಾಡಲಾಗಿತ್ತು. ಆಗ ಸುಮಾರು 18-30 ವರ್ಷದ ಹೆಣ್ಣು ಮಕ್ಕಳು ಅವರು ಕೊಟ್ಟ ಉತ್ತರ ಹಾಗೂ ಅವರು ಮದುವೆಯಾಗುವ ಬಯಸುವ ಗಂಡಸರು ಯಾವ ರೀತಿ ಇರಬೇಕೆಂದು ಹೇಳಿದ್ದರು. ಹಾಗಾದರೆ ಹೆಂಗಸರು ಯಾವ ರೀತಿಯ ಗಂಡಸರನ್ನ ಇಷ್ಟಪಡುತ್ತಾರೆ ಅನ್ನೋದನ್ನ ಈಗ ಒಂದೊಂದಾಗಿ ಆ ಸರ್ವೆದಲ್ಲಿ ಹೇಳಿದ ಮಾತುಗಳನ್ನ ಕೇಳೋಣ. ನಗುನಗುತ್ತಾ ಮಾತನಾಡುವ ಗಂಡಸರು. ಹುಡುಗಿಯರಿಗೆ ನಗುನಗುತ್ತಾ ಮಾತನಾಡುವ ಹುಡುಗರೆಂದರೆ ಬಲು ಇಷ್ಟವಂತೆ. ಸದಾ ಹಸನ್ಮುಖಿಯಾಗಿರುವ ಹುಡುಗರಿಗೆ ಗರ್ಲ್ಸ್ ಬೇಗನೆ ಫಿದಾ ಆಗಿ ಬಿಡುತ್ತಾರೆ. ಅಂದರೆ ಹುಡುಗಿಯರೊಂದಿಗೆ ಮಾತನಾಡುವಾಗ ನಗುತ್ತಾ ಅವರನ್ನ ಸ್ಪಂದಿಸುತ್ತಾ ಇರೋದನ್ನ ಇಷ್ಟಪಡುತ್ತಾರೆ. ಅದು ಕೂಡ ಸಂದರ್ಭಕ್ಕೆ ಅನುಗುಣವಾಗಿರಬೇಕೆಂಬುದು ಇಲ್ಲಿ ಮುಖ್ಯ. ಸ್ಟೈಲ್ ಸೆನ್ಸ್. ಹೌದು, ಹುಡುಗಿಯರು ಹುಡುಗರನ್ನ ಮೆಚ್ಚುವ ಅಂಶಗಳಲ್ಲಿ ನಿಮ್ಮ ಸ್ಟೈಲ್ ಕೂಡ ಒಂದಾಗಿದೆ. ಒಂದು ಹುಡುಗಿಯನ್ನ ಆಕರ್ಷಿಸಲು ನೀವು ದುಬಾರಿ ಡ್ರೆಸ್ ಗಳನ್ನ ಧರಿಸಬೇಕಿಲ್ಲ. ಸಾಮಾನ್ಯ ಉಡುಗೆ ತೊಡುಗೆಗಳನ್ನು ನೀಟಾಗಿ ಧರಿಸಿದರೂ ಅವರು ಆಕರ್ಷಿಸರಾಗುತ್ತಾರೆ. ಹೀಗಾಗಿ ನಿಮ್ಮ ಲುಕ್ ನತ್ತ ಹೆಚ್ಚಿನ ಗಮನ ಕೊಡಬೇಕು. ಭರವಸೆ ಮತ್ತು ಬೆಂಬಲ. ನಿಮ್ಮ ಗೆಳತಿಯರ ಪ್ರತಿಯೊಂದು ಕೆಲಸವನ್ನು ಬೆಂಬಲವಾಗಿ ನಿಲ್ಲುವ ಮತ್ತು ಭರವಸೆ ಮೂಡುವ ಹುಡುಗರನ್ನ ಹುಡುಗಿಯರು ಕಣ್ಣು ಮುಚ್ಚಿ ಇಷ್ಟಪಡುತ್ತಾರೆ. ಏಕೆಂದರೆ ಹುಡುಗಿಯರು ತನಗೆ ಸಾಥ್ ನೀಡುವಂತಹ ಪಾರ್ಟ್ನರ್ ಬಗ್ಗೆ ಹೆಚ್ಚಾಗಿ ಕನಸುಗಳನ್ನ ಕಾಣುತ್ತಾಳೆ. ಹಾಗೆಯೇ ಗೆಳೆಯ ಗೆಳತಿಯರ ನಡುವೆ ಇರುವ ತಮಾಷೆ ಹರಟೆ ವೇಳೆ ಸದಾ ಅವಳ ಬೆಂಬಲಕ್ಕೆ ನೀವು ನಿಲ್ಲಬೇಕು. ಇದರಿಂದ ಕೂಡ ನಿಮ್ಮ ಮೇಲೆ ಆ ಹುಡುಗಿಗೆ ನಿಮ್ಮ ಮೇಲೆ ಭರವಸೆ ಬರುತ್ತದೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಗುಂಪಿನಲ್ಲಿ ಅವಳ ಮರ್ಯಾದೆಯನ್ನ ಕಳೆಯಬಾರದು. ಶಾಂತ ಸ್ವಭಾವ. ನಿಮ್ಮ ನಡೆ ನುಡಿಗಳು ಶಾಂತವಾಗಿದ್ದರೆ ಬೇಗನೆ ಹುಡುಗಿಯರು ಪ್ರೀತಿಯ ಬಲೆಗೆ ಬೀಳುತ್ತಾರೆ. ಅವರೊಂದಿಗಿನ ವರ್ತನೆ, ನಿಮ್ಮ ಮಾತುಗಾರಿಕೆ ಇಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಸದಾ ಅವರೊಂದಿಗೆ ಶಾಂತ ಸ್ವಭಾವದಿಂದ ಸಲುಗೆಯ ನುಡಿಗಳಿಂದ ಹುಡುಗಿಯರು ಫಿದಾ ಆಗುವುದು ಹೆಚ್ಚು. ಅಪ್ಪಿತಪ್ಪಿಯೂ ಅವರ ಮುಂದೆ ಯಾರೊಂದಿಗೂ ಕೋಪ ಮಾಡಿಕೊಳ್ಳಬೇಡಿ. ಸೆಳೆಯುವ ಕಲೆ ಅಂದ್ರೆ ಅಟ್ರಾಕ್ಟ್ ಮಾಡುವ ಕಲೆ. ಒಂದು ವೇಳೆ ನಿಮ್ಮ ಪ್ರೀತಿಯು ಒನ್ ಸೈಡ್ ಆಗಿದ್ದರೆ ಅವಳನ್ನ ನಿಮ್ಮ ಹತ್ರ ಆಕರ್ಷಿಸಬೇಕಾಗುತ್ತದೆ. ಇದಕ್ಕಾಗಿ ನೀವು ಮಾಡಬೇಕಿರುವುದು ಅವಳ ಇಷ್ಟದ ಕೆಲಸಗಳು. ಇಲ್ಲಿ ನಿಮ್ಮ ಕಣ್ಣುಗಳು ಕೂಡ ಪ್ರಧಾನ ಪಾತ್ರ ವಹಿಸುತ್ತವೆ. ಯಾಕಂದ್ರೆ ಆ ಹುಡುಗಿ ನಿಮ್ಮ ಕಣ್ಣುಗಳನ್ನೇ ಅಬ್ಸರ್ವ್ ಮಾಡುತ್ತಿರುತ್ತಾಳೆ. ನೀವು ಅವಳ ಜೊತೆ ನಿಂತಾಗ ಬೇರೆ ಯಾರನ್ನಾದರೂ ನೋಡುತ್ತಿದ್ದೀರಾ? ನೀವು ಹೇಗೆ ನೋಡುತ್ತೀರಾ? ಏನು ಮಾಡುತ್ತೀರಾ? ಹಾಗೆ ಅವಳ ಜೊತೆ ನಿಂತಾಗ ಕೂಡ ನೀವು ಯಾವ ದೇಹದ ಭಾಗವನ್ನ ನೋಡಿ
ಇಷ್ಟಪಡುತ್ತೀರಾ? ಇವೆಲ್ಲಗಳನ್ನ ಹುಡುಗಿ ಕದ್ದು ಮುಚ್ಚಿ ನಿಮ್ಮ ಕಣ್ಣುಗಳ ಮೂಲಕ ನೋಡುತ್ತಾನೆ ಇರುತ್ತಾಳೆ. ಹೀಗಾಗಿ ನೀವು ಅಲ್ಲಿಯೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ಅವಳಿಗೆ ಏನು ಇಷ್ಟವೆಂದು ಅರಿತು ಆ ದಾರಿಯಲ್ಲಿ ನಡೆದರೆ ಪ್ರೀತಿಯ ಪಯಣದಲ್ಲಿ ಅರ್ಧ ಯುದ್ಧ ಗೆದ್ದ ಹಾಗೆ. ಮುಗ್ಧತೆ ಮತ್ತು ಮುದ್ದು, ನಿಮ್ಮಲ್ಲಿ ಮುಗ್ಧತೆ ಇದ್ದರೂ ಕೂಡ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಏಕೆಂದ್ರೆ ಹುಡುಗಿಯರು ಮುಗ್ಧರೊಂದಿಗೆ ಬೇಗನೆ ಆಕರ್ಷಿತರಾಗುತ್ತಾರೆ. ಹಾಗೆಯೇ ಮುದ್ದು ಮುದ್ದಾಗಿ ಮಾತನಾಡಿ ಎಂತಹ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ನಿಭಾಯಿಸುವ ಗುಣವನ್ನ ರೂಢಿಸಿಕೊಳ್ಳಿ. ಇದರಿಂದ ಅವಳು ಸದಾ ನಿಮ್ಮ ಜೊತೆಗಿರಬೇಕೆಂದು ಬಯಸುತ್ತಾಳೆ. ದೇಹದ ಕಾಳಜಿ, ನಿಮ್ಮ ಡ್ರೆಸ್ ಸೆನ್ಸ್ ಪ್ರೀತಿ ವಿಷಯದಲ್ಲಿ ಹೇಗೆ ವರ್ಕ್ ಆಗುತ್ತದೆಯೋ ಹಾಗೆಯೇ ದೇಹ ಸೌಂದರ್ಯ ಕೂಡ ಮುಖ್ಯವಾಗಿರುತ್ತದೆ. ಅಂದ್ರೆ ಇಲ್ಲಿ ನೀವು ಬೆಳ್ಳಗಿದ್ದೀರೋ ಅಥವಾ ಕಪ್ಪಗಿದ್ದೀರೋ, ಎತ್ತರವಿದ್ದೀರೋ, ಕುಳ್ಳವಾಗಿದ್ದೀರೋ ಅನ್ನೋದು ಮುಖ್ಯವಾಗಿಲ್ಲ. ಬದಲಾಗಿ ಕಟ್ಟುಮಸ್ತಿನ ದೇಹ, ಶರೀರ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸುವ ಹುಡುಗರನ್ನ ಹುಡುಗಿಯರು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಇದಕ್ಕಾಗಿ ಸಿಕ್ಸ್ ಪ್ಯಾಕ್ ಮಾಡಬೇಕೆಂದನಿಲ್ಲ. ಬದಲಾಗಿ ವ್ಯಾಯಾಮ ಮಾಡಿ ಇದ್ದ ದೇಹವನ್ನೇ ಸೌಂದರ್ಯದಿಂದ ಕಾಪಾಡಿಕೊಂಡರೆ ಸಾಕು. ಮಾತುಗಾರಿಕೆ ಮತ್ತು ಜೋಕ್ಸ್. ನಿಮ್ಮಲ್ಲಿ ಉತ್ತಮ ಮಾತುಗಾರಿಕೆ ಇದ್ದರೆ ಹುಡುಗಿಯರು ಬೀಳುವುದು ಡೌಟೇ ಇಲ್ಲ. ಆದ್ರೆ ಈ ಮಾತುಗಾರಿಕೆ ಯಾರನ್ನು ನೋಯಿಸದಂತಿರಬೇಕು. ನೀವು ಇಷ್ಟಪಡುವ ಹುಡುಗಿಯ ಮುಂದೆ ಮಾತನಾಡುವಾಗ ಅತ್ಯುತ್ತಮ ಹಾಗೂ ಡೀಸೆಂಟ್ ಜೋಕ್ಸ್ ಗಳಲ್ಲಿ ಮಾತನಾಡಿ. ಆದಷ್ಟು ನಾನ್ ವೆಜ್ ಜೋಕ್ಸ್ ಗಳನ್ನ ಅವಾಯ್ಡ್ ಮಾಡಿ. ಇದರಿಂದ ಇವರು ನಿಮ್ಮತ್ತ ಬೇಗನೆ ಆಕರ್ಷಿತರಾಗುತ್ತಾರೆ. ಹಾಗೆಯೇ ಅವರೊಂದಿಗೆ ಮಾತನಾಡುವ ವೇಳೆ ತಮಾಷೆಗಳನ್ನು ಹೇಳುತ್ತಾ ಅವರನ್ನು ನಗಿಸುವ ಪ್ರಯತ್ನ ಮಾಡಿ. ಒಂದು ವೇಳೆ ಹುಡುಗಿ ಕೂಡ ಜೋಕ್ಸ್ ಮಾಡಿದಾಗ ಅದಕ್ಕೆ ನಕ್ಕು ಬಿಡಿ. ಇದರಿಂದ ಹೆಚ್ಚು ಅವಳು ಖುಷಿಯಾಗುತ್ತಾಳೆ. ಪ್ರತಿಭೆ ಹಾಗೂ ಟ್ಯಾಲೆಂಟ್. ಹೌದು, ಪ್ರತಿಭಾವಂತ ಹುಡುಗರು ಕೂಡ ಹುಡುಗಿಯರನ್ನು ಬೇಗನೆ ಆಕರ್ಷಿಸುತ್ತಾರೆ. ನಿಮಗೆ ಸಂಗೀತ ಡ್ಯಾನ್ಸ್ ಬರುತ್ತಿದ್ದರೆ ಪ್ರೀತಿಯನ್ನು ಹುಡುಗಿಯರು ಬೀಳಲು ಕಾರಣ ಬೇಕಷ್ಟೇ. ಆದರೆ ನೆನಪಿನಲ್ಲಿಟ್ಟುಕೊಳ್ಳಿ, ನಿಮ್ಮ ಪ್ರತಿಭೆಯೊಂದಿಗೆ ನಿಮ್ಮ ಸ್ವಭಾವ ಕೂಡ, ಅಂದರೆ ಕ್ಯಾರೆಕ್ಟರ್ ಕೂಡ ಮುಖ್ಯವಾಗಿರುತ್ತದೆ. ಯಾವಾಗಲೂ ಉಪದೇಶ ಮಾಡುವ ಹುಡುಗರನ್ನ ಹುಡುಗಿಯರು ಇಷ್ಟಪಡುವುದಿಲ್ಲ. ಅಂದ್ರೆ ಒಂದು ವೇಳೆ ನೀವು ಎಲ್ಲ ಸಮಯದಲ್ಲೂ ಹುಡುಗಿಗೆ ಕೇವಲ ಉಪದೇಶವನ್ನ ಧ್ಯಾನವನ್ನೇ ಕೊಡುತ್ತಾ ಹೋದರೆ ಅಂತ ಹುಡುಗಿಯರು ಹುಡುಗರನ್ನ ಇಷ್ಟಪಡುವುದಿಲ್ಲ. ಹುಡುಗರು ಯಾವಾಗಲೂ ಧ್ಯಾನವನ್ನ ನೀಡಬೇಕೆಂದು ಹುಡುಗಿಯರು ಬಯಸುವುದಿಲ್ಲ. ಅಂದ್ರೆ ಅವಳು ಏನನ್ನಾದ್ರೂ ಆನಂದಿಸುತ್ತಿದ್ದರೆ ಅದನ್ನ ಮುಕ್ತವಾಗಿ ಆನಂದಿಸಬೇಕೆಂದು ಹುಡುಗಿ ಬಯಸುತ್ತಾಳೆ. ಪ್ರಾಬಲ್ಯ ಹೊಂದಿರುವ ಹುಡುಗರನ್ನ ಹುಡುಗಿ ಇಷ್ಟಪಡುವುದಿಲ್ಲ. ಇದಲ್ಲದೆ ಡಾಮಿನೆಂಟ್ ಹುಡುಗರನ್ನ ಕೂಡ ಹುಡುಗಿಯರು ಇಷ್ಟಪಡುವುದಿಲ್ಲ. ಕೆಲವು ಹುಡುಗರು ಎಲ್ಲವರನ್ನು ಆಳಲು ಪ್ರಯತ್ನಿಸುವ ಅಭ್ಯಾಸವನ್ನ ಹೊಂದಿರುತ್ತಾರೆ. ಅಂತ ಜನರು ತಮ್ಮ ಸಂಗಾತಿಯನ್ನು ಯಾವಾಗಲೂ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕೆಂದು ಅವರು ಬಯಸುತ್ತಾರೆ. ಆದರೆ ನೀವು ಪ್ರಾಬಲ್ಯ ಸಾಧಿಸುವ ಅಭ್ಯಾಸವನ್ನು ಹೊಂದಿದ್ದರೆ ಹಿಂದೆ ಅದನ್ನ ಸುಧಾರಿಸಿಕೊಳ್ಳಿ. ಹುಡುಗಿಯರು ಸ್ವಂತ ನಿಲುವನ್ನ ತೆಗೆದುಕೊಳ್ಳುವ ಹುಡುಗರನ್ನ ಇಷ್ಟಪಡುತ್ತಾರೆ. ತಪ್ಪಿಗೆ ತಪ್ಪು, ಸರಿಯಾದಕ್ಕೆ ಸರಿ ಎಂದು ಹೇಳುವ ಹುಡುಗರನ್ನ ಹುಡುಗಿಯರು ಇಷ್ಟಪಡುತ್ತಾರೆ. ಹೌದು ಸ್ನೇಹಿತರೆ, ಇದು ಕೇವಲ ಮದುವೆಗಿಂತ ಮೊದಲು ಮಾತ್ರ ಅಲ್ಲ, ಮದುವೆ ನಂತರವೂ ಕೂಡ ಈ ಸ್ವಭಾವಗಳನ್ನ ಗಂಡಂದಿರು ಕಂಟಿನ್ಯೂ ಮಾಡಬೇಕಾಗುತ್ತದೆ. ಇಲ್ಲವಾದ್ರೆ ಅವರ ಮದುವೆಯಲ್ಲೂ ಕೂಡ ಬಿರುಕು ಬರಲು ಪ್ರಾರಂಭಿಸುತ್ತದೆ. ಹೌದು, ಯಾವಾಗ ತಾವು ಮದುವೆ ಆದಂತಹ ಗಂಡನಲ್ಲಿ ಈ ತರ ಗುಣಗಳನ್ನ ಹೆಂಡತಿಯರು ಕಾಣುವುದಿಲ್ಲವೋ ಅಥವಾ ಮದುವೆಯಾಗದೆ ಮೊದಲು ತಮ್ಮ ಬಾಯ್ ಫ್ರೆಂಡ್ ಗಳಲ್ಲಿ ತಾವು ಬಯಸಿದ ಲಕ್ಷಣಗಳನ್ನ ಸ್ವಭಾವವನ್ನ ತಮ್ಮ ಹುಡುಗರಲ್ಲಿ ಕಾಣುವುದಿಲ್ಲವೋ ಆಗ ಹುಡುಗಿಯರು ಹೆಚ್ಚಾಗಿ ಬೇರೆ ಹುಡುಗರನ್ನ ಅಂದ್ರೆ ಬಾಯ್ ಫ್ರೆಂಡ್ ಹುಡುಕುವುದರಲ್ಲಿ ಬ್ಯುಸಿ ಆಗಿದ್ದಾರೆ. ಮೊದಲು ಇಬ್ಬರು ಬೇರೆ ಬೇರೆ ಆದರೆ ಒಳ್ಳೆಯದು, ಆದರೆ ಮದುವೆ ಆದ ನಂತರ ಈ ರೀತಿ ದಾಂಪತ್ಯದಲ್ಲಿ ಬಿರುಕು ಕಂಡರೆ ತುಂಬಾನೇ ತೊಂದರೆಗಳಾಗುತ್ತವೆ. ಹೀಗಾಗಿ ನೀವು ನೋಡಿರಬಹುದು ಮದುವೆಯ ನಂತರ ಹುಡುಗಿಯರು ಇನ್ನೊಬ್ಬ ಗಂಡಸಿನ ಜೊತೆ ಸಂಬಂಧವನ್ನ ಬೆಳೆಸುವುದನ್ನ. ಇದೇ ಕಾರಣಕ್ಕೆ ಇವತ್ತಿನ ಸಂದರ್ಭದಲ್ಲಿ ನಂಬಲಾಗದಂತಹ ಅನೈತಿಕ ಸಂಬಂಧಗಳು, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾಗಳಿಂದ ಇನ್ನು ಹೆಚ್ಚಾಗಿವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ 35 ವರ್ಷದ ಮಹಿಳೆಯೊಬ್ಬಳು ತನ್ನ ಗಂಡನ ಸ್ವಭಾವದಿಂದ ಬೇಸತ್ತು ಕೇವಲ 20 ವರ್ಷದ ಹುಡುಗನ ಜೊತೆ ಸಂಬಂಧವನ್ನ ಬೆಳೆಸಿದ್ದರು. ಆದರೆ ಈ ವಿಷಯ ಗಂಡನಿಗೆ ಗೊತ್ತಾದಾಗ ಒಂದು ದಿನ ಈ ಇಬ್ಬರನ್ನ ಆ ವ್ಯಕ್ತಿ ಹೋಟೆಲ್ ರೂಮ್ ನಲ್ಲಿ ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾನೆ. ಅಷ್ಟೇ ಅಲ್ಲದೆ ಅವರ ಮೇಲೆ ಅಟ್ಯಾಕ್ ಮಾಡಲು ಹೋಗಿದ್ದಾನೆ. ಆಗ ಆ ಪತ್ನಿಯ ಬಾಯ್ ಫ್ರೆಂಡ್ ಹಾಗೂ ಆ ಮಹಿಳೆ ಸೇರಿ ಆ ಗಂಡನನ್ನೇ ಕೊಂದು ಹಾಕಿದ್ದಾರೆ. ಹೌದು, ದಿನ ಬೆಳಗಾದ್ರೆ ಇಂತಹ ಘಟನೆಗಳ ಬಗ್ಗೆ ನ್ಯೂಸ್ ನಲ್ಲಿ ನಾವು ನೀವು ಕೇಳುತ್ತಾನೆ ಇರುತ್ತವೆ. ಆದ್ರೆ ಸ್ನೇಹಿತರೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅರಿತುಕೊಳ್ಳಬೇಕಾಗಿರುವುದು ಸಂಬಂಧದಲ್ಲಿ ಅಡ್ಜಸ್ಟ್ಮೆಂಟ್. ಎಲ್ಲ ವಿಷಯದಲ್ಲೂ ಗಂಡನಿಗೆ ಇಷ್ಟವಾಗುವ ಹಾಗೆ ಇರಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲ ವಿಷಯಗಳಲ್ಲೂ ಪತ್ನಿಗೆ ಇಷ್ಟ ಆಗುವ ಹಾಗೆ ಗಂಡನಿಗೆ ಇರಲು ಸಾಧ್ಯವಿಲ್ಲ. ಹೀಗಾಗಿ ಕೆಲವೊಂದು ವಿಷಯಗಳಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಲೈಫ್ ಚೆನ್ನಾಗಿರುತ್ತದೆ. ಇದು ಕೇವಲ ಗಂಡ ಹೆಂಡತಿಯ ಸಂಬಂಧದಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ, ಭೂಮಿಯ ಮೇಲಿರುವ ಪ್ರತಿಯೊಂದು ಸಂಬಂಧದಲ್ಲೂ ಕೂಡ ಈ ಒಂದು ಅಡ್ಜಸ್ಟ್ಮೆಂಟ್ ಅನ್ನೋ ಫಾರ್ಮುಲಾ
ಬೇಕೇ ಬೇಕು. ಅದು ಸ್ನೇಹಿತರ ನಡುವೆ ಆಗಲಿ, ಅಣ್ಣ ತಮ್ಮಂದಿರ ನಡುವೆ ಆಗಲಿ, ಮಕ್ಕಳು ಹಾಗೂ ತಂದೆ ತಾಯಿ ನಡುವೆ ಆಗಲಿ, ಅಕ್ಕ ತಂಗಿಯರ ನಡುವೆ ಆಗಲಿ, ಪ್ರತಿಯೊಂದು ವಿಷಯದಲ್ಲೂ ಒಮ್ಮೆ ನಾವು ಸೋಲಬೇಕು, ಇನ್ನೊಮ್ಮೆ ಅವರು ಸೋಲಬೇಕು. ಪ್ರತಿ ಸಮಯದಲ್ಲಿ ನಾನೇ ಗೆಲ್ಲುತ್ತೇನೆ ಅಂದ್ರೆ ಅದು ಅಹಂಕಾರವೇ ಸರಿ. ಹೌದು ಸ್ನೇಹಿತರೆ, ಹೀಗಾಗಿ ಜೀವನದಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳುವುದು ತುಂಬಾನೇ ಮುಖ್ಯ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಮಾತು ಇದೆ, ಲೈಫ್ ಈಸ್ ಫುಲ್ ಆಫ್ ಅಡ್ಜಸ್ಟ್ಮೆಂಟ್ ಅಂತ. ಸ್ನೇಹಿತರೆ, ನಿಜಕ್ಕೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.